ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಒಂದೆಡೆ ಬಿರು ಬೇಸಿಗೆ ತಾಪಮಾನ ಹೆಚ್ಚುತ್ತಾ ಇದ್ರೆ ರಾಜ್ಯದಲ್ಲಿ ರಾಜಕೀಯ ತಾಪಮಾನ ಕೂಡ ಸಾಕಷ್ಟು ಏರಿಕೆಯಾಗಿದೆ. ಈ ಹಂತದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಈ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಲು ಪ್ರಯತ್ನದಲ್ಲಿ ನಿರತವಾಗಿವೆ. ಈ ಹಂತದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ರಾಜ್ಯದ ಉದ್ದಗಲಕ್ಕೂ ನಡೀತಾ ಇವೆ. ಈ ಒಂದು ಜನವಾಣಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಯಾವ ಯಾವ ರಾಜಕೀಯ ಪಕ್ಷಗಳು ಯಾವ ಒಂದು ಸಿದ್ಧತೆಯೊಂದಿಗೆ ಯಾವ ಒಂದು ತಂತ್ರಗಾರಿಕೆಯೊಂದಿಗೆ ಚುನಾವಣಾ ಕಣದಲ್ಲಿ ತಮ್ಮ ಒಂದು ಪರೀಕ್ಷೆಯನ್ನು ಮಾಡಲಿವೆ ಎನ್ನುವುದನ್ನು ನಾವು ನೋಡಬಹುದಾಗಿದೆ. ಈ ಜನವಾಣಿ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರು ಬಂದಿದ್ದಾರೆ, ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಆಡಳಿತಾರೂಢ ಕಾಂಗ್ರೆಸ್ನ ಅವರು ಪ್ರತಿನಿಧಿಸ್ತಾ ಇದ್ದಾರೆ, ಹಾಗೆ ಪ್ರತಿಪಕ್ಷವಾದ ಬಿಜೆಪಿಯಿಂದ ಡಾಕ್ಟರ್ ವಾಮನಾಚಾರ್ಯ ಅವರು ವಕ್ತಾರರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಜಾತ್ಯತೀತ ಜನತಾ ದಳ JDSನಿಂದ ಪ್ರದೀಪ್ ಕುಮಾರ್ ಅವರು ಈ ಜನವಾಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ, ಅವರಿಗೂ ಸ್ವಾಗತ. ಹಾಗೆ ಈ ಮೂರು ಪಕ್ಷಕ್ಕೆ ಸೇರಿದನೆ ಹಿರಿಯ ಪತ್ರಕರ್ತರು, ಅಂಕಣಕಾರರು, ರಾಜಕೀಯ ವಿಶ್ಲೇಷಕರಾದ ರಾಜ ಶೈಲೇಶ್ ಚಂದ್ರಗುಪ್ತ ಅವರು ನಮ್ಮೊಂದಿಗಿದ್ದಾರೆ, ಅವರು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಇಡಲಿದ್ದಾರೆ, ಅವರಿಗೂ ಜನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಈ ಒಂದು ಜನವಾಣಿ ಕಾರ್ಯಕ್ರಮದಲ್ಲಿ ಜನತೆ ಏನನ್ನು ಬಯಸ್ತಾ ಇದ್ದಾರೆ, ಕರ್ನಾಟಕದ ಜನತೆ ಯಾವ ಒಂದು ಧೋರಣೆಯನ್ನು ಇಟ್ಕೊಂಡಿದ್ದಾರೆ, ಯಾವ ಒಂದು ಅಪೇಕ್ಷೆಯನ್ನು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಮುಖಂಡರಿಂದ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ಸಭಿಕರಿಗೂ ನಾನು ಸ್ವಾಗತವನ್ನು ಈ ಜನವಾಣಿ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಮೊದಲಿಗೆ ಅನಿಲ್ ಕುಮಾರ್ ಅವರೇ, ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 5 ವರ್ಷಗಳ ಕಾಲ ಆಡಳಿತ ನೀಡಿದೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅನ್ನೋದು ಆ ಪಕ್ಷದ ಒಂದು ಇದಾಗಿದೆ, ನಿಲುವಾಗಿದೆ. ಹಾಗೆ ಮತದಾರರ ಒಲವು ಯಾವ ಕಡೆಗಿದೆ ಅನ್ನೋದು ಈ May 12ರಂದು ನಿರ್ಧಾರವಾಗಲಿದೆ. ಈ ಹಂತದಲ್ಲಿ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಬೆಂಬಲಿಸಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಾ? ನೋಡಿ, ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ನಾವು ಕೊಟ್ಟಿರುವಂತಹ ಯೋಜನೆಗಳೇನಿದೆ ಸರ್ಕಾರದಿಂದ, ಸುಮಾರು ಒಂದು 4 ರಿಂದ 4.5 ಕೋಟಿ ಜನರು ಡೈರೆಕ್ಟ್ ಆಗಿ ಇದರಿಂದ ಬೆನಿಫಿಟ್ ಆಗಿದ್ದಾರೆ. ಎಲ್ಲಾ ತರದ ಯೋಜನೆಗಳಿರ್ಬೋದು, ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ಮಕ್ಕಳಿಗೆ ಹಾಲು ಕೊಡುವಂತ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಮೈತ್ರಿ ಅಂತ ಒಂದು ಟ್ರಾನ್ಸ್ಜೆಂಡರ್ ಇಷ್ಟು ದಿವಸ ಏನೊಂದು ಸೆಕ್ಷುವಲ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರು, ಆ ತರದೊಂದು ಭಾಗ್ಯಗಳಾಗಿರ್ಬೋದು, ರೈತರಿಗೆ MSP ಕೊಡುವಂತ ಕೆಲಸ ಆಗಿರ್ಬೋದು, ಇಲ್ಲ ಸಬ್ಸಿಡಿ ಹಸುಗಳಿಗೆ ಕೊಡುವಂತದ್ದಾಗಿರ್ಬೋದು, ಎಲ್ಲಾ ತರದ ಜನ ಕುಡಿಯೋ ನೀರಿಗೂ ಬರ ಇತ್ತು ಈ ನಮ್ಮ ಕರ್ನಾಟಕದಲ್ಲಿ. ಇವತ್ತು ಎಲ್ಲೋ ಹೋದ್ರು 5 ರೂಪಾಯಿ ಕೊಟ್ರೆ ಒಳ್ಳೆ ನೀರು ಕುಡಿಯುವಂತ ಒಂದು ಸ್ಕೀಮ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ಎಲ್ಲರನ್ನು ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಎಲ್ಲಾ ವರ್ಗದ ಜನರು, ಒಂದೇ ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ, ಎಲ್ಲಾ ವರ್ಗದ ಜನರಿಗೂ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಎಲ್ಲಾ ವರ್ಗದವ್ರನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಬಹಳ ಪ್ರಮುಖವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ನಾವು ಈಗ ನಾವು ಅನೌನ್ಸ್ ಮಾಡಿರುವಂತ ಸೀಟ್ಗಳಲ್ಲೂ ನೀವು ನೋಡಿದ್ರೆ, 40ರಿಂದ 48 ಸೀಟ್ ನಾವು ಲಿಂಗಾಯತರಿಗೆ ಕೊಟ್ಟಿದ್ದೇವೆ, 15 ಸೀಟು ಮುಸ್ಲಿಮ್ಸ್ಗೆ ಕೊಟ್ಟಿದ್ದೇವೆ, 1-2 ಸೀಟು ನಾವು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕೊಟ್ಟಿದ್ದೇವೆ. ಈ ತರ ಪ್ರತಿಯೊಂದು ಜನರಿಗೆ ಏನೇನು ಒಂದು ಸವಲತ್ತು ಕೊಡಬೇಕಾಗಿತ್ತು, ಆಸ್ ಅ ಪಾರ್ಟಿ ವಿ ಹ್ಯಾವ್ ಗಿವನ್ ಎವ್ರಿಥಿಂಗ್. ಜೊತೆಗೆ ನಮ್ಮ ಹತ್ರ ಇನ್ಕ್ಲೂಸಿವ್ ಅಪ್ರೋಚ್ ಅಂತ ಯಾರು ಇಟ್ಕೊಂಡು ಬರ್ತಾರೆ, ಇನ್ಕ್ಲೂಸಿವ್ ಅಪ್ರೋಚ್ಗೆ ರೈಟ್ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಜನರು ನಮ್ಮನ್ನ ಆಯ್ಕೆ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾನು. ಅನಿಲ್ ಕುಮಾರ್ ಅವರೇ, ನೀವು ಹೇಳಿದ್ದೆಲ್ಲ ಒಪ್ಪಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಜನರ ಮನಸ್ಸಿನಲ್ಲಿ ಒಟ್ಟಾರೆ ರಾಜ್ಯದಾದ್ಯಂತ ಒಂದು ಕಾನೂನು ಸುವ್ಯವಸ್ಥೆ ಒಂದು ಸುಸ್ಥಿತಿಯಲ್ಲಿಲ್ಲ, ಹಾಗೆ ರೈತರ ಆತ್ಮಹತ್ಯೆಗಳು ಈ ರಾಜ್ಯದಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ, ಅದನ್ನು ತಡೆಗಟ್ಟೋ ಪ್ರಯತ್ನ ಆಗಿಲ್ಲ, ಸಾಲವನ್ನು ಮನ್ನಾ ಮಾಡಿದ್ರು ಕೂಡ ಸರ್ಕಾರ ಈ ರೈತರ ಆತ್ಮಹತ್ಯೆಯನ್ನು ತಡೆಯೋದರಲ್ಲಿ ಯಶಸ್ವಿಯಾಗಿಲ್ಲ. ಹಾಗೇನೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಅಂತ ಪ್ರತಿಪಕ್ಷವಾದ BJP ಕೂಡ ಆಪಾದನೆ ಮಾಡ್ತಾ ಇದೆ, ಹಾಗೆ ಕೆಲವು ಜನರ ಮನಸ್ಸಿನಲ್ಲೂ ಆ ರೀತಿಯ ಒಂದು ಅಭಿಪ್ರಾಯ ಕೇಳಿ ಬಂದಿದೆ. ಇದನ್ನ ನೀವು ಯಾವ ರೀತಿ ಈ ಚುನಾವಣೆಯಲ್ಲಿ ಎದುರಿಸ್ತೀರಾ? ನೋಡಿ, ಮೊದಲನೇದಾಗಿ ಹೇಳಬೇಕು ಅಂದ್ರೆ, BJP ಅವರಿಗೆ ಸುಳ್ಳು ಹೇಳೋದು ಒಂದು ಕಾಮನ್ ಪ್ರೋಸೆಸ್ ಆಗಿದೆ ಮೊದಲನೇದು. ಎರಡನೇದು ಹೇಳಬೇಕು ಅಂತಂದ್ರೆ, ನೀವೇನು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇದೇ ನಮ್ಮ ಯಾರು ಲೋಕಾಯುಕ್ತರ ಮೇಲೆ ದಾಳಿ ಆದಾಗ 10 ನಿಮಿಷದಲ್ಲಿ ಅಲ್ಲಿ CM ಅವರು ಹಾಸ್ಪಿಟಲ್ ಅಲ್ಲಿದ್ರು. ಈಗ ಇದೇ ನಮ್ಮ ನಲ್ಪಾಡವರ ಇದರಲ್ಲಿ ತಗೊಂಡಾಗ ಅವ್ರನ್ನ ನಾನ್ ಬೇಲೇಬಲ್ ಕೇಸಸ್ ಹಾಕಿ ಒಳಗಡೆ ತಲ್ಲಿದ್ದಾರೆ. ಈಗ ಅವ್ರಿಗೆ ಇನ್ನು ಬೇಲ್ ಸಿಕ್ಕಿಲ್ಲ. ಆಮೇಲೆ ನೀವು ಯಾವುದೇ ತರದ್ದು ಇಶ್ಯೂಸ್ ತಗೊಂಡ್ರು ಅದ್ರ ಬಗ್ಗೆ ನಾನು ಆನ್ಸರ್ ಕೊಡಬಲ್ಲೆ ಒಂದು. ಜೊತೆಗೆ ಇನ್ನೊಂದು ಹೇಳಬೇಕು ಅಂದ್ರೆ, ನಮ್ಮ ಹತ್ರ ಇನ್ಕ್ಲೂಸಿವ್ ಅಪ್ರೋಚ್ ಇರೋದ್ರಿಂದನೇ ಜನರು ಇವತ್ತಿಗೂ ಸಿದ್ದರಾಮಯ್ಯವ್ರನ್ನ ಮೆಚ್ಕೊಳ್ತಾ ಇದ್ದಾರೆ. ಆಮೇಲೆ ಲಿಂಗಾಯತದ ಇಶ್ಯೂ ಬಂದಾಗೂ ಅಷ್ಟೇ, ನಾನೊಬ್ಬ ಲಿಂಗಾಯತ ಆಗಿ ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ, ಪ್ರತಿಯೊಬ್ಬ ಜನರು ಇದರಿಂದ ಏನಂತೀರಿ ಒಂದು ಖುಷಿಯ ಸಂದರ್ಭದಲ್ಲಿದ್ದಾರೆ.
ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ನಾವು ಮನನ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಐಟಿ ಸಿಟಿ ಅಥವಾ ಕರ್ನಾಟಕದ ರಾಜಧಾನಿ ಉದ್ಯಾನ ನಗರಿಯ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಈ ಜನವಾಣಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಹೊತ್ತು ನಮ್ಮೊಂದಿಗೆ ಈಗ ಅನಿಲ್ ಕುಮಾರ್ ಅವರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ನಾವು ಪ್ರತಿಪಕ್ಷವಾದ ಬಿಜೆಪಿ ಇಂದ ಡಾಕ್ಟರ್ ವಾಮನಾಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರು ಯಾವ ರೀತಿ ಈ ಕಾಂಗ್ರೆಸ್ ಏನು ಆಡಳಿತಾರೂಢ ಕಾಂಗ್ರೆಸ್ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಅದನ್ನು ಎದುರಿಸಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಕ್ಕೆ ಹೊರಟಿದ್ದೀರಿ, ಹಾಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡೋದಕ್ಕೆ ನಿಮ್ಮಲ್ಲಿ ಏನು ಒಂದು ತಂತ್ರಗಾರಿಕೆ ಇದೆ ವಾಮನಾಚಾರ್ಯರು? ಇಂಗ್ಲಿಷ್ನಲ್ಲಿ ಒಂದು ಸೇಯಿಂಗ್ ಇದೆ, ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸಸ್ ಅಂತ. ಇಡೀ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಮುಕ್ತ ಸರ್ಕಾರ ಅಂತ ನಾವೇನು ಹೇಳಿದ್ವಿ ಅಂದರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಒಂದು ಕುಟುಂಬದ ಅಧಿಕಾರ ವ್ಯವಸ್ಥೆ. ಇತ್ತೀಚೆಗೆ ನಾವು ನೋಡಿದ್ವಿ, ರಾಹುಲ್ ಗಾಂಧಿ ಉಪಾಧ್ಯಕ್ಷರಿದ್ದರು, ಅವರು ಅಧ್ಯಕ್ಷರಾದರು. ಕಾಂಗ್ರೆಸ್ನಲ್ಲಿ ಎಂದೆಂದೂ ಉಪಾಧ್ಯಕ್ಷರು ಪೋಸ್ಟ್ ಇರಲಿಲ್ಲ, ಆದರೆ ರಾಹುಲ್ ಗಾಂಧಿ ಅವ್ರಿಗೆ ತಯಾರು ಮಾಡಿದರು. ಅವರು ಅಧ್ಯಕ್ಷ ಆದ ಕೂಡಲೇ ಆ ಕುರ್ಚಿಯನ್ನು ತೆಗೆದೇ ಬಿಟ್ಟರು, ಈಗ ಯಾರು ಉಪಾಧ್ಯಕ್ಷರಿಲ್ಲ. ಹೀಗೆ ನಡೆದಿರುವಂಥ ಐದಾರು ತಲೆಮಾರಿನ ಒಂದೇ ಕುಟುಂಬಕ್ಕೆ ಜೋತು ಬೀಳುವಂಥ ಈ ಕಾಂಗ್ರೆಸ್ಸಿನ ಪ್ರವೃತ್ತಿ ಏನಿದೆ ಅದರ ಜೊತೆ 54 ಲಕ್ಷ ಕೋಟಿ ಈ ದೇಶದಲ್ಲಿ ಎನ್ ಪಿ ಎ ಮಾಡಿಟ್ಟಿದ್ದಾರೆ. ಇವತ್ತಿವ್ರು ನೀರವ್ ಮೋದಿ ಓಡೋದ್ರು ಅಂತ ಹೇಳಿದರು, ಆದರೆ ನೀರವ್ ಮೋದಿ ಅಂಥವ್ರನ್ನ ಹುಟ್ಟಿಸಿದವರು, ಸೃಷ್ಟಿಸಿದವರು, ಅವ್ರಿಗೆ ಬಿಲ್ಡಿಂಗ್ ಬಾಡಿಗೆ ಕೊಟ್ಟವರು ಕೂಡ ಮನು ಸಿಂಘ್ವಿ ಅವರೇ. ಇಡೀ ದೇಶದಲ್ಲಿ ಹಣ ಮಾಡಿಕೊಂಡು ಎಲ್ಲವನ್ನು ಅಧೋಗತಿಗೆ ಇಳಿಸಿ ಬ್ಲ್ಯಾಕ್ ಮನಿದೇ ಒಂದು ದರ್ಬಾರವನ್ನು ದೇಶದಲ್ಲಿ ನಿರ್ಮಾಣ ಮಾಡಿದಂಥ ಶ್ರೇಯಸ್ಸು ಕಾಂಗ್ರೆಸ್ಸಿಗೆ ಬಂದಿತ್ತು. ಕರ್ನಾಟಕದಲ್ಲಿ ನಾವು ಬದಲಾವಣೆಯನ್ನು ತರೋ ದೃಷ್ಟಿಯಿಂದ ಇವತ್ತು ಪ್ರಯತ್ನದಲ್ಲಿದ್ದೇವೆ. ಜನರಿಗೆ ಒಂದೇ ಸರ್ಕಾರ 10-20 ವರ್ಷ ಇರೋದು ಎಂದೂ ಸೇರಲ್ಲ. ಕರ್ನಾಟಕದ ಜನತೆ ಯಾವಾಗಲೂ ಬದಲಾವಣೆಯನ್ನು ಅಪೇಕ್ಷಿಸಿದ್ದಾರೆ. ಈಗಲ್ಲ, ನೀವು ಹಿಂದಿನ ಯಾವುದೇ ಚುನಾವಣೆಗಳ ಇತಿಹಾಸಗಳನ್ನು ತಗೊಂಡು ಬನ್ನಿ, ಹಾಗೆ ನೋಡಿದರೆ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಎರಡು ಘಟ್ಟಗಳು, ಒಂದು ವೀರೇಂದ್ರ ಪಾಟೀಲ್ರ ಘಟ್ಟ, ಇನ್ನೊಂದು ಎಸ್ ಎಂ ಕೃಷ್ಣ ಅವ್ರ ಘಟ್ಟ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದಟ್ ವಾಸ್ ಸಪೋಸ್ ಟು ಬಿ ದ ಬೆಸ್ಟ್ ಗವರ್ಮೆಂಟ್, ಅಂದರೆ ಬೆಂಗಳೂರು ಅಂಡ್ ಸಿಂಗಾಪುರ್ ಮಾಡ್ತಾ ಇದ್ದಾರೆ ಇತ್ಯಾದಿ ಎಲ್ಲ ಇತ್ತು. ಅವಾಗ ಅದು ಕಾಂಗ್ರೆಸ್ ಸರ್ಕಾರನೇ ಇತ್ತು. ಅಂಥ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂಥ ಸರ್ಕಾರ ಕೂಡ ಮುಂದಿನ ಚುನಾವಣೆಯಲ್ಲಿ ಬಿದ್ದು ಮಣ್ಣು ಮುಕ್ಕಿ ಹೋಯಿತು. ಅಂದರೆ ಬರೀ ಪರ್ಫಾರ್ಮೆನ್ಸ್ ನೀವು ಹೇಳ್ಕೊಂಡು ಹೋದ್ರೆ ನಡೆಯಲ್ಲ. ಜನರಿಗೆ ಎನ್ ಟಿ ಇನ್ಕಮ್ ಬಂದಿಸಿ, ಈ ಸರ್ಕಾರ ಬೇಡ, ಇದನ್ನು ಬದಲು ಮಾಡುವಂಥ ಅಧಿಕಾರ ನನಗಿದೆ, ನಾನು ಈಗಲೇ ಇದನ್ನು ಬದಲು ಮಾಡ್ತೇನೆ ಅಂತ ಹೇಳುವಂಥ ಏನೊಂದಿದೆ, ಆ ಮಾನಸಿಕತೆ ಕರ್ನಾಟಕದಲ್ಲಿ ತುಂಬ ಗಟ್ಟಿಯಾಗಿರೋದ್ರಿಂದ, ಅದು ಘನೀಕೃತಗೊಂಡಿರೋದ್ರಿಂದ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಬಯಸ್ತಿರುವಂಥ ಹವಾ ಈಗಾಗಲೇ ಇದೆ. ಇದು ಯಾಕೆ ಅಂತ ಇದಕ್ಕೊಂದು ಲಾಜಿಕ್ ಕೇಳಿದ್ರೆ ಎಷ್ಟೋ ಸಲ ಹೇಳೋಕ್ಕಾಗಲ್ಲ. ಆದರೆ ಜನರ ಮನಸ್ಸಿನಲ್ಲಿ ಅನಿಸಿದೆಯಪ್ಪ, ಇದು ಅತ್ಯಂತ ಭ್ರಷ್ಟ ಸರ್ಕಾರ, ಇದು ನಾನ್ ಪರ್ಫಾರ್ಮಿಂಗ್ ಸರ್ಕಾರ, ಇದು ಬೇಜವಾಬ್ದಾರಿ ಸರ್ಕಾರ, ಇದೊಂದು ಉಡಾಫೆ ಸರ್ಕಾರ ಅಂತ ಜನರಿಗೆ ಅನಿಸಿದೆಯಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ಈಗ ನಿಮ್ಮ ಅಭಿಪ್ರಾಯ ಋಣಾತ್ಮಕವಾದ ಆಲೋಚನೆ ಆಯ್ತು. ಅದೇನಂದ್ರೆ ಪ್ರತಿಪಕ್ಷವಾಗಿ ನೀವು ಕಾಂಗ್ರೆಸ್ನ ವಿರೋಧಿಸೋದು ನಿಮ್ಮ ನಿಲುವಾಯ್ತು. ನೀವು ಏನನ್ನ ಕೊಡ್ತೀರಾ? ಬಿಜೆಪಿ ಏನನ್ನ ಕೊಡುತ್ತೆ? ಹಿಂದಿದ್ದ ಸರ್ಕಾರ ಏನನ್ನ ಕೊಟ್ಟಿದೆ? ಈಗ ಏನನ್ನ ಕೊಡಕ್ಕೆ ಬಯಸ್ತೀರಾ? ಯಾವ ಯೋಜನೆಗಳು ಅಥವಾ ಯಾವ ಆಲೋಚನೆಗಳು ಅಥವಾ ಯಾವ ನಿಲುವುಗಳಿಂದ ನಿಮ್ಮನ್ನು ಜನ ಬೆಂಬಲಿಸಬೇಕು ಅನ್ನೋದು ದಯವಿಟ್ಟು ಸ್ಪಷ್ಟಪಡಿಸ್ಬೇಕು. ಅನಿಲ್ ಕುಮಾರ್, ನಾನು ಮತ್ತೆ ಬರ್ತೀನಿ. ಯಡಿಯೂರಪ್ಪನವರು ಇದರ ಹಿಂದೆ ಕೂಡ 5 ವರ್ಷ ಅಥವಾ 3-3.5 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ರಾಜಕೀಯ ಕಾರಣಗಳಿಗಾಗಿ ಆವಾಗ ಲೋಕಾಯುಕ್ತ ಅನ್ನೋದೊಂದು ಸಂಸ್ಥೆ ಇದ್ದದ್ರಿಂದ ಅವರನ್ನು ಇನ್ಕ್ವೈರಿಗೆ ಅಂತ ಹೋಗಬೇಕಾಗಿ ತಮ್ಮ ಜಾಗಿಗೆ ರಾಜೀನಾಮೆ ಕೊಟ್ಟು ಹೋದರು. ಆದರೆ ಆ ಸಮಯದಲ್ಲಿ ರೈತ ಪರವಾಗಿರುವಂಥ ಒಟ್ಟು ಕಾರ್ಯಕ್ರಮಗಳನ್ನು ಅವರು, ಅದು ಮಣ್ಣಿನ ಪರೀಕ್ಷೆ ಇರ್ಬೋದು ಅಥವಾ 1 ಎಕರೆಯಲ್ಲಿ ನಿಮಗೆ ಬೆಳೆಗೆಷ್ಟು, ಕೆರೆಗೆಷ್ಟು, ಮೀನುಗಾರಿಕೆಗೆಷ್ಟು ಮತ್ತು ಹಸುಗಳು ಹಾಲು ಈ ವ್ಯವಸ್ಥೆಗೆಷ್ಟು, ಇದನ್ನೆಲ್ಲ ಪ್ರಾರಂಭ ಮಾಡಿ ಕೊಟ್ಟದ್ದು ಕೂಡ ಯಡಿಯೂರಪ್ಪ. ಕೃಷಿ ಬಜೆಟ್ ನನ್ನ ಫಸ್ಟ್ ಟೈಮ್ ಯಡಿಯೂರಪ್ಪನವ್ರು ಕೊಟ್ಟರು ಅಷ್ಟೇ ಅಲ್ಲ, ಆದರೂ ಅದು ಸಫಲ ಆಗಲಿಲ್ಲ ಅವರು ಮತ್ತೆ. ಇಲ್ಲ 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 ಇಲ್ಲ, ಅಂದ್ರೆ ಸಫಲ ಆಗೇ ಆಗಿದೆ. ಇವತ್ತಿಗೂ ಕೂಡ ಮೊನ್ನೆ ನೀವು ನೋಡಿರ್ಬೋದು, ಮೋದಿ ಅವರು ಕೊಟ್ಟಂತ ಬಜೆಟ್ ಕೂಡ ದಿಸ್ ಟೈಮ್ ಈ ಸಲ ಅತ್ಯಂತ ಪ್ರಯಾರಿಟಿ ಕೃಷಿ ಬಜೆಟ್ಟೇ ಆಗಿತ್ತು ಕೇಂದ್ರದಲ್ಲಿ ಕೂಡ. ಅಂದರೆ ಕೃಷಿಗೆ ಇಷ್ಟೊಂದು ಮಹತ್ವ ಇದೆ ಅನ್ನೋದನ್ನು ಫೋರ್ ಫ್ರಂಟಿಗೆ ತಂದಂಥ ಶ್ರೇಯಸ್ಸು ಯಡಿಯೂರಪ್ಪನವ್ರಿಗೆ ಸಲ್ಲಬೇಕಷ್ಟೇ ಅಲ್ಲ, ಅವರ ಒಟ್ಟು ಆ ಅನುಭವದ ಗಂಟೆ ಏನಿದೆ ಅದು ಇವತ್ತು ನಮಗೆ ಉಪಯೋಗ ಆಗಬೇಕು ಅಂತ ಇದ್ದರೆ
ಅವರನ್ನ ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದೇವೆ. ಮೋದಿ ಮತ್ತು ಅಮಿತ್ ಶಾ ಅಂತ ಸಂಘಟಕರು ಮತ್ತು ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ಗೆ ಅದಿಲ್ಲ. ಅವ್ರು ನೀವು ರಾಹುಲ್ ಅಂತ ನಿಲ್ಸಿರಿ, ಇರೋ 4 ಹೋಗ್ತವೆ. ಅದಕ್ಕೆ ಒಂದು ಕಡೆಯಿಂದ ನಮಗೆ ಒಳ್ಳೆ ಲೀಡರ್ಶಿಪ್ ನ್ಯಾಷನಲ್ ಲೆವೆಲ್ಗಿದೆ, ಒಳ್ಳೆ ಲೀಡರ್ಶಿಪ್ ಕರ್ನಾಟಕದಲ್ಲಿದೆ. ಈ ಎರಡರ ಒಂದು ಕಾಂಬಿನೇಷನ್ನಿಂದ ರೈತರ ಸಮಸ್ಯೆಗಳನ್ನೇ ಮುಖ್ಯವಾಗಿ ತಗೊಂಡು ನೀರಾವರಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಮತ್ತು ರೈತರಿಗೆ ಬೇಕಾಗುವಂತಹ ಎಲ್ಲ ಅನುಕೂಲಗಳು, ಹನಿ ನೀರಾವರಿ, ಸಿಂಚನ್ ನೀರಾವರಿ, ಇಂತ ನೂರಾರು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪ ಏನ್ ಕೊಟ್ಟಿದ್ರು ಅದನ್ನ ಮತ್ತೆ ನಾವು ತರ್ತೇವೆ. ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಂಪ್ರೂವ್ ಮಾಡ್ತೇವೆ ಮತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸಂರಕ್ಷಣೆ ಮತ್ತು ಅವರಿಗೆ ಆರಾಮಾಗಿ ಬದುಕುವಂತ ಒಂದು ವಾತಾವರಣ, ಈಸ್ ಆಫ್ ಲಿವಿಂಗ್ ನಾವು ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡ್ತೇವೆ, ಇದು ನಮ್ಮ ಭರವಸೆ. ಧನ್ಯವಾದಗಳು. ಬರ್ತೀವಿ ಅನಿಲ್ ಕುಮಾರ್, ಒಂದು ನಿಮಿಷ. ಜಾತ್ಯತೀತ ಜನತಾ ದಳ JDS ಒಂದು ಪ್ರಾದೇಶಿಕ ಪಕ್ಷವಾಗಿ ಒಂದು ಇಲ್ಲಿ ಕಣಕ್ಕೆ ಇಳಿದಿದೆ, ಮತ್ತೆ ಅದು ಕೆಲವೊಂದು ಈ ಬಹುಜನ ಸಮಾಜ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನು ಸಹ ಮಾಡಿಕೊಂಡಿದೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಹೊರತುಪಡಿಸಿ ನೀವು ಯಾವ ರೀತಿ ಕರ್ನಾಟಕ ಜನತೆಗೆ ಈ ಸ್ಥಳೀಯವಾದ ಸಮಸ್ಯೆಗಳೇನಿದೆ, ಸ್ಥಳೀಯವಾದ ಜನರಿಗೆ ಯಾವ ರೀತಿಯ ಒಂದು ಅನುಕೂಲಕರವಾದ ಯೋಜನೆಗಳನ್ನ ನೀವು ಈ ಚುನಾವಣಾ ಸಂದರ್ಭದಲ್ಲಿ ಕೊಡೋದಕ್ಕೆ ಇಚ್ಛಿಸ್ತಾ ಇದ್ದಾರೆ? ಯಾಕೆಂತ ಹೇಳಿದ್ರೆ ಮಹದಾಯಿ ಅಂತ ಒಂದು ಗಂಭೀರವಾದ ಸಮಸ್ಯೆ ಇನ್ನೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಇದಾಗಿಲ್ಲ, ಪರಿಹಾರ ಆಗಿಲ್ಲ. ಹಾಗಾಗಿ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದನ್ನು ಪರಿಹರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಆ ಒಂದು ಅಂತಿಮ ಹಂತವನ್ನು ತಲುಪಕ್ಕಾಗಿಲ್ಲ. ಪ್ರಾದೇಶಿಕ ಪಕ್ಷವಾಗಿ ನಿಮ್ಮ ನಿಲುವು ಏನಿದೆ, ನಿಮ್ಮ ಯೋಜನೆಗಳಿದೆ, ಈ ಎರಡೂ ಪಕ್ಷಕ್ಕೆ ಹೊರತಾಗಿ ನೀವೇನು ಕಾರ್ಯಕ್ರಮ ಕೊಡೋಕೆ ಇಚ್ಛಿಸ್ತೀರ? ಪ್ರಶ್ನೆ ಇರತಕ್ಕಂಥದ್ದು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪ್ರಾದೇಶಿಕ ಪಕ್ಷವಾಗಿ ಜಾತ್ಯತೀತ ಜನತಾ ದಳ ಕಳೆದ 16 ವರ್ಷಗಳಿಂದ ರಚನಾತ್ಮಕವಾಗಿ ಮತ್ತು ವಿರೋಧ ಪಕ್ಷವಾಗಿ ಮತ್ತು ಆಡಳಿತ ಪಕ್ಷವಾಗಿ ಹೇಗೆ ಕೆಲಸ ಮಾಡಿದೆ ಅನ್ನೋದು ಈ ರಾಜ್ಯ ಜನತೆ ನೋಡಿದೆ. ಎರಡು ರಾಷ್ಟ್ರೀಯ ಪಕ್ಷಗಳು ರಾಜ್ಯದ ಜ್ವಲಂತ ಸಮಸ್ಯೆಗಳು ಬಂದಾಗ ಅವರ ಎರಡು ದ್ವಂದ್ವ ನಿಲುಗಳನ್ನು ಹಿಂದೆ ಇದ್ದ UPA ಸರ್ಕಾರ, ಈಗ ಇರತಕ್ಕಂಥ BJP ಸರ್ಕಾರ, ಕರ್ನಾಟಕಕ್ಕೆ ಮಾರಕವಾಗುವ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ ಬಂದಿದೆ. ಅದಕ್ಕೆ ಪ್ರತಿರೋಧವಾಗಿ ಒಂದು ಪ್ರಾದೇಶಿಕ ಜನತಾದಳ ಪಕ್ಷ ತನ್ನ ಜವಾಬ್ದಾರಿಯುತವಾದ ಕೆಲಸವನ್ನ ಕಳೆದ 16 ವರ್ಷಗಳಿಂದ ಮಾಡ್ತಾ ಬಂದಿದೆ. ಮಹದಾಯಿ ಅಂತ ಒಂದು ವಿಷಯ ಬಂದಾಗ ಎರಡು ರಾಷ್ಟ್ರೀಯ ಪಕ್ಷಗಳು ತೆಗೆದುಕೊಂಡ ತೀರ್ಮಾನಗಳು ಈ ರಾಜ್ಯದ, ಈ ನಾಡಿನ ರೈತನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕೊಡುವಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಬೇಜಾಬ್ದಾರಿತನದಿಂದ ನಡ್ಕೊಂಡಿದೆ. ಕಾವೇರಿ ಟ್ರಿಬ್ಯುನಲ್ ಬೋರ್ಡ್ ಅನ್ನು ರಚಿಸುವ ವಿಚಾರದಲ್ಲಿ ಹಿಂದೆ ಇದ್ದ UPA ಸರ್ಕಾರ ಮತ್ತು ಈಗಿರ್ತಕ್ಕಂಥ BJP ಸರ್ಕಾರ ಕರ್ನಾಟಕಕ್ಕೆ ವಿರುದ್ಧವಾದ ನಿಲುವುಗಳನ್ನು ತಾಳಿದೆ. ಈ ರಾಜ್ಯದ ಬೆಂಗಳೂರಿಗೆ ಕಸದ ಸಮಸ್ಯೆ ಬಂದಾಗ ಹಿಂದೆ ಇದ್ದಂತ ಇದೇ BJP ಬಹಳ ವ್ಯವಸ್ಥಿತವಾಗಿ ಮಾಡಬೇಕಾದಂತಹ ಕೆಲಸವನ್ನು ಮಾಡುವಷ್ಟರಲ್ಲಿ ವಿಫಲ ಆಗಿದೆ. ಒಂದು ರಾಜ್ಯದಲ್ಲಿ ಕಳೆದ 4.5 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಕೇವಲ ಫ್ರೀ ಸ್ಕೀಮ್ಸ್ನ ಕೊಟ್ಟು ಡೆವಲಪ್ಮೆಂಟ್ಸ್ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದೆ. ಫ್ರೀ ಸ್ಕೀಮ್ಸು ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದದಲ್ಲ. ಈ ರಾಜ್ಯದ ಒಬ್ಬ ಪತ್ರಕರ್ತರ ಸಾಯ್ತಾರೆ, ಈ ರಾಜ್ಯದ ಒಬ್ಬ DYSP ಸಾಯ್ತಾರೆ, ಈ ರಾಜ್ಯದ ಒಬ್ಬ DC ಸಾಯ್ತಾರೆ, ಈ ರಾಜ್ಯದ ಒಬ್ಬ ಲೋಕಾಯುಕ್ತರ ಮೇಲೆ ಅಟ್ಯಾಕ್ ಆಗುತ್ತೆ, ಬೆಂಗಳೂರಿನ ಹೆಣ್ಮಕ್ಳ ಮೇಲೆ ನ್ಯೂ ಇಯರ್ ಹೆಸರಿನಲ್ಲಿ ಹಲ್ಲೆ ಆಗುತ್ತೆ, ಹೆಣ್ಮಕ್ಳ ಮಾಂಗಲ್ಯ ಸರಕ ಕೈ ಹಾಕ್ತಾರೆ. ಆದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಒಬ್ಬ ಸಾಹಿತಿ ಸತ್ರೆ, ಒಬ್ಬ ಪತ್ರಕರ್ತರ ಸತ್ರೆ, ಅದನ್ನ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಸಿದ್ದರಾಮಯ್ಯನವರು ಟ್ಯೂಬ್ಲೆಟ್ ವಾಚ್ ಪ್ರಕರಣ ಇರ್ಬೋದು, ಮತ್ತೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಇರ್ಬೋದು, ಅನೇಕ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ಇಡೀ ಭಾರತದ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಜನತಾ ಪರಿವಾರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಲೋಕಾಯುಕ ಸಂಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ಸದೃಢವಾದ ಶಕ್ತಿಯನ್ನು ತುಂಬಿದಂತ ಜನತಾ ಸರ್ಕಾರ, ಜನತಾ ಪಾರ್ಟಿ, ಆ ಲೋಕಾಯುಕ್ತ ಸಂಸ್ಥೆಗೆ ಸಂತೋಷ್ ಹೆಗ್ಡೆ ಅಂತ ಅತ್ಯಂತ ಉನ್ನತವಾದ ಜಸ್ಟಿಸ್ನ ನಾವು ತೆಗೆದುಕೊಂಡು ಬಂದು ಲೋಕಾಯುಕ್ತರನ್ನಾಗಿ ಮಾಡಿದ್ರು. ಆದ್ರೆ ಅದನ್ನ ಕಂಟಿನ್ಯೂ ಮಾಡದೆ ಹೋದದ್ದು BJP ಅವರು.
ಆದ್ರೆ ಅದನ್ನ ಕತ್ತರಿಸುವ ಕೆಲಸ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ವಿರುದ್ಧವಾಗಿ ಎಸಿಬಿ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಇವತ್ತು ಸ್ವತಃ ಮುಖ್ಯಮಂತ್ರಿ ಮೇಲೆ 85 ಪ್ರಕರಣಗಳು ಬಾಕಿ ಇದಾವೆ. ಆ ಪ್ರಕರಣಗಳು ವಿಲೇವರಿ ಆಗದಕ್ಕೆ ನೋಡ್ಕೊಂಡಂತ ಕೀರ್ತಿ ಕಾಂಗ್ರೆಸ್. ಒಟ್ಟಾರೆ ನೀವು ಹೇಳೋದು ಕಾಂಗ್ರೆಸ್ ಸರ್ಕಾರ, ಆಡಳಿತ ಕೂಡ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡದಲ್ಲಿ ಸೋತಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ, ಅಂದ್ರೆ ಎಸಿಬಿಯನ್ನು ತಂದು ಲೋಕಾಯುಕ್ತರನ್ನು ವೀಕ್ ಮಾಡಿದೆ ಅನ್ನೋದು ನಿಮ್ಮ ಅಭಿಪ್ರಾಯ. ನೋಡೋಣ. ರಾಜ ಶೈಲೇಶ್ ಚಂದ್ರಗುಪ್ತರು ಪತ್ರಕರ್ತರು ನಮ್ಮೊಂದಿಗಿದ್ದಾರೆ, ರಾಜಕೀಯ ವಿಶ್ಲೇಷಕರು. ಅವರು ಸಂಕ್ಷಿಪ್ತವಾಗಿ ಈ ಮೂರು ಪಕ್ಷಗಳ ಅಭಿಪ್ರಾಯ ಏನಿದೆ ಮತ್ತೆ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೀವು ತಿಳಿಸ್ತೀರಾ? ಇಲ್ಲ, ಇವಾಗ ನಾನು ಒಂದು ಗಮನಿಸ್ತಾ ಇರೋದು ವಿಚಾರ ಅಂತಂದ್ರೆ, ಕಾಂಗ್ರೆಸ್ ಬಿಜೆಪಿ ಸರಿ ಸಮಾನವಾದಂತಹ ಹೋರಾಟ ಕೊಡುತ್ತೆ ಈ ಚುನಾವಣೆಯಲ್ಲಿ. ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಹಣಾಹಣಿ ಹೋರಾಟ ಮಾಡ್ತಾರೆ ಈ ಚುನಾವಣಾ ಅನ್ನೋ ಯುದ್ಧ ಕಣದಲ್ಲಿ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಈ ತರದ ಒಂದು ಸನ್ನಿವೇಶದಲ್ಲಿ ಬಹಳ ದೊಡ್ಡ ಸವಾಲು ಇರೋದು ಜೆಡಿಎಸ್ಗೆ. ಜೆಡಿಎಸ್ ಯಾರ ಮತಗಳನ್ನ ತಗೋಬಹುದು? ಪ್ರಾದೇಶಿಕ ಪಕ್ಷವಾಗಿರೋದ್ರಿಂದ ಅವರಿಗೊಂದು ನೆಲೆ ಇದೆ, ಮೂಲ ನೆಲೆ ಇದೆ. ಅದಕ್ಕೆ ಹೊರತಾಗಿ ಅದರ ಮೇಲ್ಗಡೆಯಾಗಿ ಯಾವುದಾದರೂ ಇನ್ನೊಂದಷ್ಟು ಮತಗಳನ್ನು ತಗೋಬೇಕಾದ್ರೆ, ಇಲ್ಲ ಕಾಂಗ್ರೆಸ್ಸಿಗೆ ಹೋಗುವ ಮತಗಳನ್ನ ಸೆಳಿಬೇಕು, ಇಲ್ಲ ಬಿಜೆಪಿಗೆ ಹೋಗುವ ಮತಗಳನ್ನು ಸೆಳಿಬೇಕು. ಯಾರ ಮತಗಳನ್ನು ಸೆಳೆಯುತ್ತೆ ಜಾಸ್ತಿಯಾಗಿ? ಅದು ಮುಂದಿನ ಫಲಿತಾಂಶದಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತೆ. ಒಂದು ಪಕ್ಷ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಈ ಹಣಾಹಣಿ ಮೂಲಕ ತಮ್ಮ ತಮ್ಮದು ಏನನ್ನು ಇದೆಯೋ ಭದ್ರ ಮಾಡಿಕೊಂಡ್ರೆ ಜೆ ಡಿ ಎಸ್ಗೆ ಏನು ಉಳಿತು? ಜೆ ಡಿ ಎಸ್ ಹೊರತಾಗಿ ಇನ್ನೊಂದೊಂದು 20-25 ಜನ ಟಿಕೆಟ್ ತಗೊಂಡು ಪಕ್ಷೇತರಿರ್ತಾರೆ, ಬೇರೆ ಪಕ್ಷಗಳ ಟಿಕೆಟ್ಗಳನ್ನು ತಗೊಂಡು ಮಾಡಿರ್ತಾರೆ. ಅವರ ಗತಿ ಏನು? ಎರಡು ಇವರಿಬ್ರು ಹಂಚ್ಕೊಂಡ್ಬಿಡ್ತಾರಾ ಅಂದ್ಕೊಂಡ್ಬಿಡ್ತಾರೆ? ಇಲ್ಲ, ಅವರು ಭರಾಟೆ ನೋಡಿದ್ರೆ ಅಷ್ಟು ದೊಡ್ಡ ಯುದ್ಧ ಮಾಡ್ತಿದ್ದಾರೆ ಅವರಿಬ್ಬರೂ. ಅದರ ಮಧ್ಯೇನು ನಮ್ಮ ಮತದಾರ ಯಾವ ವಿವೇಚನೆಯನ್ನ ಉಪಯೋಗಿಸಿ ಯಾವುದಾದರೂ ಒಂದು ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತವನ್ನ ಕೊಟ್ಟರೆ ರಾಜ್ಯದಲ್ಲಿ ಒಂದು ರೀತಿಯ ಸಮತೋಲವಾದಂತಹ ರಾಜಕೀಯ ವಾತಾವರಣ ಬರೋದಕ್ಕೆ ಸಾಧ್ಯ. ನೀವು ಹೇಳೋ ಪ್ರಕಾರ ಬಹುಮತ ಯಾವುದೇ ಪಕ್ಷಕ್ಕಾರು ಬರೋ ಸಾಧ್ಯತೆ ಇದೆಯೋ ಅಥವಾ ಒಂದು ರೀತಿಯ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗುತ್ತೆ? ಅತಂತ್ರ ವಿಧಾನಸಭೆ ಅದೊಂದು ನನ್ನ ಪ್ರಕಾರ ರಚನಾತ್ಮಕವಾದಂತ ವಿಚಾರ ಅಂತ ನನಗನ್ಸೋಲ್ಲ, ವಿಕೃತ ವಿಚಾರ ಅಂತಲೇ ನನಗನ್ಸುತ್ತೆ. ಹಂಗ ಅಸೆಂಬ್ಲಿ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು ಯಾಕೆ? ಈಗ ಒಂದೇ ಸಂಕ್ಷಿಪ್ತವಾಗಿ ಅನಿಲ್ ಕುಮಾರ್ ಅವರಿಗೆ ಬಂದು ಮತ್ತೆ ಸಭಿಕರ ಪ್ರಶ್ನೆ ನಾನು ತಗೊಳ್ತೇನೆ. ಸಂಕ್ಷಿಪ್ತವಾಗಿ ನೀವೇನು ಹೇಳಕ್ ಪ್ರಯತ್ನ ಪಟ್ಟಿದ್ರಿ, ಬಹಳ ಸಂಕ್ಷಿಪ್ತವಾಗಿಲ್ಲ ನಿಮ್ಮ ಮಾತು. ಈಗ ನಮ್ಮ ಮಿತ್ರರು ಜೆ ಡಿ ಎಸ್ ಅವರಿಂದ ಹೇಳ್ತಾ ಇದ್ರು, ಫ್ರೀ ಎಲ್ಲಾ ಸ್ಕೀಮ್ಗಳನ್ನ ಕೊಟ್ಟು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಜನರನ್ನ ಹಾಳು ಮಾಡ್ತು. ಇವ್ರು ಹೇಳಿದಾಗ ನನಗೆ ಕುವೆಂಪು ಅವ್ರದ್ದೊಂದು ಕವನ ನೆನಪಾಗ್ತದೆ. ಅದು ಏನ್ ಹೇಳ್ತದೆ, ನಾನು ಕವನ ಹೇಳಕ್ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಅದು ಏನ್ ಇಂಡಿಕೇಟ್ ಮಾಡ್ತದೆ ಅಂತ ಹೇಳ್ತೀನಿ. ಯಾವತ್ತು ಅಷ್ಟೇ ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಫ್ಲೈಓವರು, ರೋಡು, ಏನಂತೀರಿ ನೀವು, ಬಸ್ಸು, ಟ್ರೇನು, ಮೆಟ್ರೋ ಅಲ್ಲ. ಕೊನೆ ಮನುಷ್ಯ ಈ ಭೂಮಿ ಮೇಲೆ ಯಾರಿದಾನೋ ಅವನಿಗೆ ವಿದ್ಯೆ ಸಿಗಬೇಕು, ಲಾಸ್ಟ್ ಮನೆ ಮನುಷ್ಯನಿಗೆ ಊಟ ಸಿಗಬೇಕು, ಮೂಲಭೂತ ಸೌಕರ್ಯಗಳು ಅಗತ್ಯ ತಾನೆ ಅಲ್ವಾ? ಒಂದು ಆಮೇಲೆ ನೋಡಿ, ನಾನು ಇವಾಗ ಇವತ್ತು ಏನ್ ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ, ಎರಡನೇದಾಗಿ ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಮತ್ತೆ ಈಗಲ್ಲ, ನೀವು ಈಗ ನೀವು ಮುಂಚೆ ನೋಡಿದಾಗ ಏನಾಗಿತ್ತು ಬಿಜೆಪಿ ಸರ್ಕಾರದಲ್ಲಿ? 70 ವರ್ಷ ಆದ್ಮೇಲೆ ಜನಕ್ಕೆ ಊಟ ಹಾಕ್ಬೇಕು ಅಂತ ಬಂದಿದೆ ಜನಕ್ಕೆ. ಸರ್, ನೀವು ದಯವಿಟ್ಟು ನಿಮ್ ಇತಿಹಾಸನ ಸ್ವಲ್ಪ ತೆಗೆದು ನೋಡ್ಬೇಕಾಗ್ತದೆ. ನಮ್ ದೇಶದಲ್ಲಿ ಕೊಳ್ಳೆ ಹೊಡೆದು ಬ್ರಿಟಿಷರ್ ಬಿಟ್ಟೋದಾಗ ಎಷ್ಟು ದುಡ್ಡಿತ್ತು ಅಂತ ಫಸ್ಟ್ ತಿಳ್ಕೊಳ್ಳಿ. ದೊಡ್ಡ ದುಡ್ಡಲ್ಲಿ ಮೂರು ಪಕ್ಷಗಳು. ಸರ್, ಒಂದೇ ನಿಮಿಷ, ನಾನು ವಾಮನಾಚಾರ್ಯ ಅವರು ಹೇಳಿದ್ದಕ್ಕೆ ಒಂದೇ ಒಂದು ಇದು ಮಾಡಬೇಕು. ಅವರು ವೈಸ್ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ ಅವ್ರನ್ನ ಈಗ ತೆಗೆದು ವೈಸ್ ಪ್ರೆಸಿಡೆಂಟ್ ಇಂದ ಅವರು ಪ್ರೆಸಿಡೆಂಟ್ ಹೋದ್ರು ವೈಸ್ ಪ್ರೆಸಿಡೆಂಟ್ ಕುರ್ಚಿ ಖಾಲಿ ಉಳಿತು ಅಂತ ದಯವಿಟ್ಟು ನಾನು ಹೇಳಕ್ ಇಷ್ಟಪಡ್ತೇನೆ. ಗಾಂಧಿ ಫ್ಯಾಮಿಲಿ ಅನ್ನೋದು ಇಟ್ ಇಸ್ ಅ ಬೈಂಡಿಂಗ್ ಫ್ಯಾಕ್ಟರ್ ಟು ದ ಕಾಂಗ್ರೆಸ್. ಅದು ಒಂದು ಜೋಡಣೆ ಮಾಡುವಂತ ಒಂದು ಇದದು, ಏನಂತೀರಿ, ಫ್ಯಾಮಿಲಿ ಅದು. ಅದನ್ನ ಬಿಜೆಪಿ ಅವರು 30-40 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರು ಒಡೆದಾಗ್ಬೇಕು ಅಂತ ಯಾವುದೇ ಕಾರಣಗಳಿಂದ ಆಗ್ತಾ ಇಲ್ಲ. ಒಂದು ಆಪಾದನೆ ನಡ್ಕೊಂಡ್ ಬಂದಿದೆ. ಅಲ್ಲ, ವಂಶಪಾರ್ಯ ಈಗ ಇವ್ರದೇ ತಗೊಳ್ಳೋಣ. ಈಗ ನೀವು ಇಷ್ಟು ಹೇಳ್ತಾ ಹೋದ್ರೆ ಸಮಯ ಸಿಗೋದಿಲ್ಲ. ಸಭಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ನೀವು ನಿಮ್ಮ ಅಭಿಪ್ರಾಯಗಳ ಬಗ್ಗೆ? ಮೂರು ರಾಜಕೀಯ ಪಕ್ಷಗಳು ತಮ್ಮ ನಿಲುವನ್ನು ಮಂಡಿಸಿವೆ, ಸಭಿಕರು ಏನ್ ಹೇಳ್ತಾರೆ ನೋಡೋಣ. ಅತಿ ಹೆಚ್ಚು ಎಂಪಿಗಳನ್ನ ಗೆಲ್ಸ್ಕೊಟ್ಟಂತ ರಾಜ್ಯ ಅಂತ ಹೇಳಿದ್ರೆ ಬಿಜೆಪಿಗೆ ಕರ್ನಾಟಕ. ನಾವು ಅತಿ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಅತಿ ಹೆಚ್ಚು ಬಿಜೆಪಿ ಎಂಪಿಗಳನ್ನ ಗೆಲ್ಸ್ಕೊಂಡಿದ್ದೀವಿ. ಆದ್ರೆ ಬಿಜೆಪಿಯವರು ಇಲ್ಲಿಯವರೆಗೆ
ಕಾವೇರಿ ಹೋರಾಟದಲ್ಲಾಗಲಿ, ಮಹದಾಯಿ ಹೋರಾಟದಲ್ಲಾಗಲಿ, ನಮ್ಮ ಕನ್ನಡದ ಅಸ್ಮಿತೆಯಾಗಿರತಕ್ಕಂಥ ಬಾವುಟದಲ್ಲಾಗಲಿ ಯಾವತ್ತೂ ಕೂಡ ನಮ್ಮ ಜೊತೆ ನಿಲ್ಲದೇ ಇರೋದು ಅತ್ಯಂತ ದುರ್ದೈವ. ನಾನು ಇಷ್ಟು ಅತಿ ಹೆಚ್ಚು ಎಂಪಿಗಳನ್ನ ಗೆಲ್ಲಿಸ್ಕೊಟ್ರೂ ಕೂಡ ನಿಮ್ಗೆ ಏನೂ ಕೂಡ ನಮ್ಮ ಜೊತೆ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಎಂಪಿಗಳನ್ನ ಗೆಲ್ಲಿಸ್ಕೊಡ್ಬೇಕು ನಿಮ್ಗೆ, ಇನ್ನೆಷ್ಟು ಎಂಎಲ್ಎಗಳನ್ನ ನಾವು ಮಾಡಿ. ಇನ್ನು ಅದರ ಭಾಗವಾಗಿ ಒಂದು ಆಟ ವಿಚಾರ ಆದ್ರೆ ಮತ್ತೊಂದು ವಿಚಾರ ದೇಶಕ್ಕೆ ಮತ್ತೆ ಕರ್ನಾಟಕಕ್ಕೆ. ಒಂದು ನೋಟ್ ಬ್ಯಾನ್ ಮಾಡ್ತೀರಿ, ದುಡಿತದ ದಿನಗಳನ್ನ ಆನ್ ಮಾಡ್ತೀರಿ, ಮತ್ತೆ ಕ್ಯಾಶ್ ನೀವು ಎಟಿಎಂನಲ್ಲಿ ಸಿಗೋದಿಲ್ಲ, ಮತ್ತೆ ದುಡಿತದ ದಿನಗಳನ್ನ ಆನ್ ಮಾಡ್ತೀರಿ. ಅದಕ್ಕೆ ಉತ್ತರ ಕೊಡ್ತಾರೆ, ಆನ್ ಮಾಡ್ತಾ ಇದ್ದೀರಿ. ಎರಡು ಪ್ರಶ್ನೆ, ದುಡಿತದ ದಿನಗಳ ಬಗ್ಗೆ ಯಾಕೆ ಇಷ್ಟು ದುಡಿಯೋದಕ್ಕೆ? ಆಯ್ತು, ತಿಳಿಸ್ತಾರೆ ವಾಮನಾಚಾರ್ಯ, ದಯವಿಟ್ಟು ಸಂಕ್ಷಿಪ್ತ ಉತ್ತರ ಕೊಡಿ, ಮುಂದಿನ ಸಭಿಕರ ಪ್ರಶ್ನೆಗೆ ಹೋಗೋಣ. ಮಹದಾಯಿ ವಿಷಯವನ್ನ ಮೊಟ್ಟ ಮೊದಲನೇ ಬಾರಿಗೆ ನಾವು ತಗೊಂಡು ಖಾನಾಪುರದ ಹತ್ರ ನದಿ ಏನು ಪ್ರಾರಂಭ ಆಗತ್ತೆ ಅಲ್ಲಿ ಮೊಟ್ಟ ಮೊದಲನೆಯ ತಡೆಗೋಡೆಯನ್ನ ಹಾಕಿ ನೀರನ್ನು ಡಿವಿಯೇಟ್ ಮಾಡೋದಕ್ಕೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ನಾವೇ. ಆವಾಗ ಜನತಾದಳದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ರು, ಈಶ್ವರಪ್ಪನವರು ಇರಿಗೇಷನ್ ಮಿನಿಸ್ಟರ್ ಇದ್ರು. ಆ ಕಾಲದಲ್ಲೇನೆ ಅವತ್ತು ಹೋಗಲ್ಲಿ ಅಡಿಗಲ್ಲಿ ಹಾಕಿದಾಗ ಗೋವಾದ ಎಲೆಕ್ಷನ್ ನಡೀತಿರೋದ್ರಿಂದ ಸೋನಿಯಾ ಗಾಂಧಿಯವರು ಅಲ್ಲಿ ಹೋಗಿ ಒಂದು ಹನಿ ನೀರನ್ನು ಕರ್ನಾಟಕಕ್ಕೆ ಬಿಡಲ್ಲ ನಾವು ಅಂತ ಹೇಳಿ ಬಂದರು. ಇಶ್ಯೂ ಒಂದು ವಾದ ಆಯಿತು. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಎಚ್ ಕೆ ಪಾಟೀಲ್ರಿಗೆ, ಆವಾಗ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು, ಅವ್ರಿಗೊಂದು ಲೆಟರ್ ಬಂತು. ಏನು ಅಂದರೆ ಕರ್ನಾಟಕದಲ್ಲಿ ಈ ಪ್ರಾರಂಭ ಆಗ್ತಿರೋದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನು ಬೇಕೋ ಅದನ್ನು ನಾವು ಈ ಮೂಲಕ ಕೊಟ್ಟಿದ್ದೇವೆ ಅಂತ. ನಿಮಗೆ ಇವತ್ತು ಜನರಿಗೆ ಗೊತ್ತಿದೆಯೋ ಇಲ್ಲೋ, ಆ ಲೆಟರನ್ನು ಜೋಬಲ್ಲಿ ಮಡಚಿಟ್ಕೊಂಡು 6 ತಿಂಗಳು ಯಾರಿಗೂ ತೋರಿಸಲೇ ಇಲ್ಲ ಎಚ್ ಕೆ ಪಾಟೀಲ್. ಈಗ ಹೇಳ್ತಾ ಇದ್ದಾರೆ ಅವರು. ಅಂದರೆ ನಿಮಗೆ ನಿಜವಾಗಲೂ ಮಾಡಬೇಕು ಅಂತಿದ್ದಿದ್ರೆ ಯಾವಾಗಲೂ ಮಾಡಬಹುದಾಯ್ತು. ಕೋರ್ಟ್ಗೆ ಹೋಗಿದ್ದು ನೀವು ಮತ್ತು ಅದರ ಪ್ರಾಧಿಕಾರ ಬೇಕು ಹೋದದ್ದು ನೀವು, ಕೆಡಿಸಿಟ್ಟದ್ದು ನೀವು. ಇವತ್ತು ನೀವು ಮಹದಾಯಿ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದೀರಿ, ಚುನಾವಣೆ ಸಮಯ 1 ತಿಂಗಳು ಇರುವಾಗ ಈ ತರದ ದೊಡ್ಡ ಪ್ರಶ್ನೆಗಳನ್ನು ಬಿಡಿಸಕ್ಕೆ ಸಾಧ್ಯ ಇಲ್ಲ. ಗಿವ್ ಅಸ್ ಮ್ಯಾಂಡೇಟ್, ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಎರಡನೇ ಇಶ್ಯೂ ಇದ್ದದ್ದು ಡಿಮಾನಿಟೈಸೇಷನ್ ಅಥವಾ ಈ ತರದ ಏನು ವಿಷಯಗಳಿವೆ ಇವಾಗಲೇ ಹಳಸೆದ್ದೋಗಿವೆ ದೇಶದಲ್ಲಿ. ಅದಾದ ನಂತರ 7 ಚುನಾವಣೆಗಳಾಗಿವೆ, 7 ರಾಜ್ಯದ ಚುನಾವಣೆಗಳಲ್ಲಿ ಬಿಜೆಪಿ ಆರಿಸಿ ಬಂದಿದೆ. ಇವತ್ತು ಆ ವಿಷಯದ ಬಗ್ಗೆ ಚರ್ಚಿಸುವಂತ ಅವಶ್ಯಕತೆ ಜನರ ಮಧ್ಯನೇ ಇಲ್ಲ. ನಿಮ್ಮ ಪ್ರಶ್ನೆ ಏನಿದೆ ಸಂಕ್ಷಿಪ್ತವಾಗಿ? ಅನಿಲ್ ಕುಮಾರ್ ಅವರಿಗೆ ಹೇಳ್ತಾ ಇದೀವಿ, ನೀವು ಅನ್ನಭಾಗ್ಯ ಕ್ಷೀರಭಾಗ್ಯ ಎಲ್ಲರೂ ಕೊಟ್ಟಿದ್ದೀರಾ, ಅದೆಲ್ಲ ಕೊಟ್ಟರು ಕೂಡ ರೈತರು ಎಷ್ಟು ಜನ, 1,000 ಜನ ಸತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನೀವು ಹೇಳಿದ್ರಿ 5 ರೂಪಾಯಿಗೆ ನೀರು ವ್ಯವಸ್ಥೆ ಎಲ್ಲ ಮಾಡಿದೀವಿ ಅಂತ, ಯಾಕೆ ನೀವು ನೀರಾವರಿ ಬಗ್ಗೆ ನಮಗೆ ದುಡ್ಡು ಕೊಟ್ಟು ನೀರು ಕುಡಿಬೇಕಂತ ಅಂತ ಅವಸ್ಥೆ ಏನಿಲ್ಲ. ನೀವು ಯಾಕೆ, ನೀವು ಎರಡೂ ರಾಷ್ಟ್ರೀಯ ಪಕ್ಷಗಳು ನಿಜವಾದ ನಿಲುವನ್ನು ನೀವು ತಗೊಂತಾ ಇಲ್ಲ ಒಂದು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಹೈಕಮಾಂಡ್ ಏನು, ನಾವು ಡೆಲ್ಲಿ ರಾಜಕೀಯ ಬಿಟ್ಟು ನಮ್ಮ ಸ್ವಾಭಿಮಾನಿಗಳು ಇಲ್ಲಿ ನಿಂತ್ಕೊಂಡು ಓಟ್ ಕೇಳೋಕ್ಕೆ ನಿಮ್ಮ ರಾಷ್ಟ್ರೀಯ ಪಕ್ಷಗಳಿಗೆ ಆಗಲ್ವಾ? ಅಲ್ಲಿಂದ ನೀವು ಕೇಳ್ಕೊಂಡು ಬಂದು ಇಲ್ಲಿ ನಿರ್ಧಾರ ತಗೊಳ್ಳಕ್ಕೆ ಆಗುತ್ತಾ? ಓಕೆ ಸರಿ, ಓಕೆ. ಅನಿಲ್ ಕುಮಾರ್ ಈಗ ಅವರು ಒಂದು ಪ್ರಶ್ನೆಗೆ ಅಲ್ಲ ಸಂಕ್ಷಿಪ್ತವಾಗಿ ಅವ್ರಿಗೆ ನಂಬರ್ ಕೊಡ್ತೀನಿ, ಯಾಕಂದ್ರೆ ಜನರಿಗೆ ಸುಳ್ಳಿ ಕೇಳಿ ಕೇಳಿ ಬೇಜಾರಾಗಿತ್ತು. ನೋಡಿ, ಟೋಟಲ್ ಬೋರ್ವೆಲ್ಸ್ ಇಲ್ಲಿ ತನಕ ಎಷ್ಟು ಕೊರೆದಿದ್ದೀವಿ ಅಂತಂದ್ರೆ 58,145 ಟೋಟಲ್ ಬಂದ್ಬಿಟ್ಟು 50,267 ಎಕರೆ ಖರ್ಚಾಗಿರೋದು 2,094 ಕೋಟಿ ಆಯ್ತರಾ? ಇದು ಒಂದು ವಿಷಯ ಇರಿ ಇರಿ, ನಾನು ಹೇಳ್ತಿರೋದೇನು ಅಂದ್ರೆ ಯಾವ ಅಲ್ಲಲ್ಲ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ನಾನು ಒಂದೇ ನಿಮಿಷ, ನೀವು ರೈತರ ಬಗ್ಗೆ ಕೇಳಿದ್ರಿ, ರೈತರ ಬಗ್ಗೆ ಕೊಟ್ಟಿರುವಂತ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಜೊತೆಗೆ 60-70 ಲಕ್ಷ ಒಂದೊಂದು ಕ್ಷೇತ್ರದಲ್ಲಿ 60-70 ಲಕ್ಷದ ರೆಂಟಲ್ ಮೆಟೀರಿಯಲ್ಸ್ ನ ಕೊಟ್ಟಿದ್ದೀವಿ. ಈಗ ಏನೋ ಯಾವ್ದೇ ತರದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ, ಟ್ರ್ಯಾಕ್ಟರ್ ಇಂದ ಹಿಡಿದು ನಿಮಗೆ ಇವಾಗಿನ ಕಟ್ಟಿಂಗ್ ಮಿಷಿನ್ ತನಕ ಪ್ರತಿ ಒಂದನ್ನು ರೆಂಟಿಗಾಗಿ ಬಿಟ್ಟಿದ್ದೀವಿ, ಅದು ರೈತರಿಗೆ ಆಯ್ತಾ. ಅದ್ರ ಜೊತೆಗೆ 120,000 ಕೊಂಡಗಳನ್ನ ತೆಗೆದಿದ್ದೀವಿ ಬರೀ 4 ವರ್ಷಗಳಲ್ಲಿ. ಇದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ MSP ನೀವು ಇವತ್ತು ನೋಡಿದ್ರೆ, ಇವತ್ತೇನು ಅನ್ನಭಾಗ್ಯ ಕೊಡ್ತಾ ಇದೀವಲ್ಲ, ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇಲ್ಲ ರೈಸ್ನ, ಇದೇ ನಮ್ಮ ರೈತರು ಬೆಳೆದಿರೋದಕ್ಕೆ ಅದಕ್ಕೆ ಬೆಲೆ ನಿಗದಿ ಮಾಡಿ
ಇದೇ ರೈಸ್ ನ ಮತ್ತೆ ನಾವು ಕೊಡ್ತಾ ಇದೀವಿ. ಒಂದ್ ನಿಮಿಷ ಇರಿ ಸರ್, ನಾನು ಹೇಳ್ತೀನಿ ಅದಕ್ಕೆ ಜನರಿಗೆ ನಿಮ್ಗೆ ನಾನು ಕರೆಕ್ಟ್ ಆಗಿ ಮಾಹಿತಿ ಕೊಡ್ಬೇಕಲ್ಲ. ಅದೇ ತರ ಹಾಲು ನಮ್ಮ ಹಾಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ 3 ಲಕ್ಷ ಜನ ಮಕ್ಕಳಿಗೆ ಎವ್ರಿ ಡೇ ನಾವು ಹಾಲು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸ್ವಲ್ಪ ಡೆಪ್ತ್ ಆಗಿ ಯೋಚನೆ ಮಾಡ್ಬೇಕಾಗ್ತದೆ ಸ್ವಲ್ಪ ಬಿಟ್ಟು. ಇಲ್ಲಿ ಎಲ್ಲ ಎಂಡ್ ಆಫ್ ದಿ ಡೇ ಬೆನಿಫಿಟ್ ಯಾರಿಗಾಗ್ತದೆ, ಫಾರ್ಮರ್ಸ್ ಆಗ್ತದೆ. ನಿಮ್ಮ ಸುಸೈಡ್ ವಿಚಾರಕ್ಕೆ ಬಂದಾಗ ಈ ಒಂದು ವಿಚಾರ ಬಹಳ ಗಂಭೀರವಾದ ವಿಚಾರ. ಪ್ರತಿ ವರ್ಷನೂ ನಾವು ಅನಲೈಸ್ ಮಾಡಿ ಇದನ್ನ ಯಾವ ತರ ಈಗೇನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ದೀರ್ಘವಾಗಿ ಆಲೋಚನೆ ಮಾಡಿ ಒಳ್ಳೆ ಒಳ್ಳೆ ಸ್ಕೀಮ್ಸ್ ಗಳನ್ನ ಕೊಟ್ಟಾಗ ಮಾತ್ರ ರೈತರಿಗೆ ಬೆನಿಫಿಟ್ ಸಿಗ್ತದೆ. ಆದ್ರೂ ಕೂಡ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದ್ರೂ ಎಲ್ಲೋ ಒಂದ್ ಕಡೆ ಏನನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅನ್ನದಾತ ಕೂಡ ಸುಖವಾಗಿಲ್ಲ ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿ ಬರ್ತದೆ. ಕಾನೂನು ಸುವ್ಯವಸ್ಥೆ ಕೂಡ ಸುಸ್ಥಿತಿಯಲ್ಲಿಲ್ಲ ಅನ್ನೋ ಒಂದು ಭಾವನೆ ಕೂಡ ಬರ್ತದೆ. ಹಾಗೆ ರಾಜ್ಯ ಸರ್ಕಾರ ಕಡೆ ಭ್ರಷ್ಟಾಚಾರದಲ್ಲಿ ನಿರತವಾಗಿ ಈ ಪ್ರಶ್ನೆಗಳನ್ನ ನಿಮ್ಮ ಈ ಪಕ್ಷ ಆಡಳಿತಾರೂಢ ಪಕ್ಷವಾಗಿ ಚುನಾವಣೆಯಲ್ಲಿ ಯಾವ ರೀತಿ ಎದುರಿಸುತ್ತೆ ಅನ್ನೋದು May 12 ಚುನಾವಣೆಯಲ್ಲಿ ಬಹುಶಃ ನಿರ್ಧಾರ ಆಗುತ್ತೆ. ಮತ್ತೆ ಪ್ರಶ್ನೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬಗ್ಗೆ ಹೇಳಿದ್ರೆ ಅದೇ ಧೋರಣೆನ DK ರವಿ ಅವ್ರದ್ರಲ್ಲಿ, ಗಣಪತಿ ಅವ್ರದ್ರಲ್ಲಿ, ಮತ್ತೆ ಶಶಿಕಲಾ ಅವ್ರದ್ದು ಸಿಸಿ ಕ್ಯಾಮ್ರಲ್ಲಿ ಹೋಗ್ತಾ ಇರೋದು ಬರ್ತಾ ಇರೋದು ಎಲ್ಲ ನೋಡಿಸಿದ್ರು. ರೂಪ ಅವ್ರ ಮೇಲೆ ಯಾಕೆ ಆ ಧೋರಣೆ ನೋಡಲಿಲ್ಲ? ಯಾಕೆ ನೀವು ಸಮಸ್ಯೆನ ಪರಿಹರಿಸಲಿಲ್ಲ? ಕೋಟಿಗಟ್ಟಲೆ ಕೊಡ್ತಿದೀವಿ ನಾವು ಬೋರ್ವೆಲ್ಗೆ ಎಲ್ಲ ಅಂತ ಹೇಳಿದ್ರಿ. ಇವಾಗ ಜನಸಾಮಾನ್ಯರಿಗೆ ನೀರು ಹೋಗ್ತಾ ಇದೆಯಾ? ಆ ಬೋರ್ವೆಲ್ ಎಲ್ಲಿ ಕೊರ್ತಿದ್ದಾರೆ? ಯಾರ ಹತ್ರ ಕೊರ್ತಿದ್ದಾರೆ? ಏನಾದ್ರೂ ಡೀಟೇಲ್ಸ್ ಅಲ್ಲ ಅಂದ್ರೆ ಈ ರೆಕಾರ್ಡ್ ನ ನೀವು ನಂಬಲ್ಲ ಅಂತ ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಅಂದ್ರೆ ಅಲ್ಲಲ್ಲ, ಇದ್ರ ಬಗ್ಗೆ ನಿಮ್ ಅಲ್ಲ ಹಣ ವೆಚ್ಚ ಮಾಡಿರೋದಲ್ಲ ಅಲ್ಲ ಮೇಡಮ್, ನಾನು ಅದನ್ನೇ. ಒಂದ್ ನಿಮಿಷ ಇರಿ ಸರ್ ಒಂದ್ ನಿಮಿಷ ಕೇಳಿ. ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನ್ ಹೇಳಿ ಮೇಡಮ್ ಇನ್ನೊಂದ್ಸರಿ ನಮ್ಮ ಬಾವಿಗಳು ಕಳವಾಗಿವೆ. ಎಲ್ಲಿದೆ ನಿಮ್ ಬೋರ್ವೆಲ್? ಹೀಗಿರ್ಬೇಕಾದ್ರೆ ನೀವು ಬಾರಿ ಬಾಯಿ ಮಾತಲ್ಲಿ ಹೇಳ್ತಿದ್ರ ಹೋಗಿ ಬೇಗ ನಾನು ಆನ್ಸರ್ ಮಾಡ್ತೀನಿ. ಸಂಕ್ಷಿಪ್ತ, 5 ರೂಪಾಯಿದು ಒಂದು ಅಪ್ಲಿಕೇಶನ್ ಮಾಡಿದೀವಿ ಮೇಡಮ್. ಇದೇ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ, RTI ಹಾಕ್ಬಿಟ್ಟು ನೀವ್ ಇದ್ರ ಬಗ್ಗೆ ಮಾಹಿತಿ ತೆಗಿಬಹುದು ಸರ್. ಇದು ಯಾರು MLA MP ಮನೆಯಿಂದ ತಗೊಂಡ್ ಬಂದಿಲ್ಲ ನಿಮ್ ನಾನು ಕೊಡ್ತೀರಾ ಉತ್ತರ ಸರ್? ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ್ದು MLA MP ಮನೆಯಿಂದ ತಗೊಂಡ್ ಬಂದಿಲ್ಲ. ದಾಖಲಾತಿಯಲ್ಲಿ ನೀವು RTI 5 ರೂಪಾಯಿ 5 ರೂಪಾಯಿ ಹಾಕಿದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಾಗಿದೆ. ಆಯ್ತು, ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದೇ ನಿಮಿಷ, ಅವರಿಗೆ ಅವಕಾಶ ಸರ್. RTI ಎಲ್ಲ ಹಾಕಿ ನೀವು ಕೇಳಿ, ನೀವು ಹೇಳಿದ್ರಿ ಮಕ್ಕಳುಗಳಿಗೆ ಹಾಲು ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಕೊಡ್ತೀನಿ. ನಾವು ಹಂಗಾಗಬೇಕಾದವರು ಕಾಲಿಲ್ಲ ಕುಂಟ್ರಾದ್ರೇನು ಕುಡ್ರಾದ್ರೇನು ಅಂದ್ರೆ ನಮ್ಗೆ ಹಂಗಾಗಿದೆ. ನಮ್ಗೆ ಅಷ್ಟು ದೂರ ಹೋಯ್ತು ಅಂದ್ರೆ ಕಾಲ ಆಯ್ತದೆ. ಒಂದ್ ತುತ್ತು ಹಾಲು ಕೊಡೋರಲ್ಲ, ಒಂದ್ ತುತ್ತು ಅನ್ನ ಕೊಡೋರಲ್ಲ. ಸೈಕಲ್ ಕೊಡ್ತೀನಿ ಅಂದ್ರು ಹಾಲೆ 5 ವರ್ಷ ಆಯ್ತು. ನಾನ್ ಸೈಕಲ್ ಕೊಟ್ಟೆ ಕೊಡ್ತೀನಿ ಕಣಪ್ಪ ನಿಮ್ಗೆ 3 ಚಕ್ರ ಸೈಕಲ್ ಅಂತಂದ್ರು. ಇವತ್ತು ಹಾಲೆ 5 ವರ್ಷನೂ ಆಯ್ತು, 6 ವರ್ಷನೂ ಆಯ್ತು, ಒಂದ್ ಸೈಕಲ್ ಬರಲಿಲ್ಲ. ನಮ್ಮ ಇವತ್ತು JDS ಕುಮಾರಣ್ಣ ಬಾರಪ್ಪ ನೀನ್ ಎಲ್ಲಿದ್ರು ನಾನು ಗಾಡಿ ರೆಡಿ ಮಾಡಿಸ್ಕೊಟ್ಟೆ ಮಾಡಿಸ್ಕೊಡ್ತೀನಿ. ನಾನು ಇದ್ದೀನಿ ನಿನ್ ತಲೆ ಕಡಿಸ್ಕೊಡ್ರ ಸರ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ರೆ ಅದು ಒಂದ್ ಮಾತು ಬಂತು. ಇರ್ಲಿ, ನಿಮ್ ಪ್ರಶ್ನೆ ಏನು ಅಷ್ಟು ಕೇಳಿ. ಇರ್ಲಿ, ನಿಮ್ ಪ್ರಶ್ನೆ ಏನು? ಅಂಗವಿಕಲರಿಗೆ ಕಾಂಗ್ರೆಸ್ ಸರ್ಕಾರ ಏನು ಸಹಾಯ ನೋಡಿಲ್ಲ, ನಿರ್ಲಕ್ಷ್ಯ ಮಾಡಿದೆ? ಆಯ್ತು ಆಯ್ತು, ನಿಮ್ಮ ಏನಾದ್ರು ಅದಕ್ಕೆ ಉತ್ತರ ಕೊಡೋದು? ಉತ್ತರ ಕೊಡ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ನೆಕ್ಸ್ಟ್ ಪ್ರಶ್ನೆ ಕೇಳ್ಕೊಂಡು, ಯಾವ ಪಂಚಕ್ಕೂ ಸೇರಿರೋ ಈಗ ರೈತರದ್ದು ಆತ್ಮಹತ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ 5 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅದಕ್ಕೆ ಮೊದಲು 5 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅದಕ್ಕೆ 5 ವರ್ಷ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡ್ರು. BJP ಇತ್ತು, ಕಾಂಗ್ರೆಸ್ ಇತ್ತು, ದಳ ಇತ್ತು, ಎಲ್ಲ ಇತ್ತು. ಇವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಯಾವತ್ತಾದ್ರೂ ನಮ್ಮ ಸರ್ಕಾರಗಳು ಹೊರಗಡೆ ಹೋಗ್ಬಿಟ್ಟು ನೋಡಿದೀವ. ಅದೇ ಹೇಳ್ತಾರೆ ಸಾಲ ಸಾಲ ಮನ್ನಾ, ನಾನು ಆ ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಟಿದ್ದೀನಿ, ಇದು ಮಂಗ ಕೊಟ್ಟಿದ್ದೀನಿ ಅಂತ. ಬಟ್ ಎನಿ ಟೈಮ್ ಎನಿ ಆಫ್ ದಿ ಗವರ್ಮೆಂಟ್ ಹ್ಯಾಸ್ ವರ್ಕ್ಡ್, ನಿಜವಾಗ್ಲೂ ಇವ್ರು ಯಾಕೆ ಸಾಯ್ತಾ ಇದ್ದಾರೆ? ಇವರಿಗೆ ನೀರಾವರಿ ಇಲ್ವಾ? ನಿರಂತರ ವಿದ್ಯುತ್ ಶಕ್ತಿ ಇಲ್ವಾ? ಇಲ್ಲ, ಬೆಳೆದಿದ್ಮೇಲೆ ಇವರಿಗೆ ಬೆಲೆ ಇಲ್ಲ. ಯಾರು ನೋಡಿದ್ದಾರೆ, ಯಾರು ಮಾಡ್ತಾರೆ? ಸರಿ, ಈಗ ನಾವು ಮತ್ತೊಮ್ಮೆ ವೀಕ್ಷಕರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜನವಾಣಿ ಕಾರ್ಯಕ್ರಮವನ್ನು ರಾಜಧಾನಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಆಯೋಜಿಸಿದ್ದೀವಿ. ಈಗಷ್ಟೇ ರಾಜಕೀಯ ಮುಖಂಡರು, 3 ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಅವರ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ಹಾಗೆ ಸಭಿಕರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿವೆ. ಆಡಳಿತಾರೂಢ ಪಕ್ಷದ ಯೋಜನೆಗಳೇನಿದೆ, ಹಾಗೆ ಪ್ರತಿಪಕ್ಷದ ಏನು ಆರೋಪಗಳಿದೆ, ತಂತ್ರಗಾರಿಕೆ ಏನಿದೆ, ಹಾಗೆ ಪ್ರಾದೇಶಿಕ ಪಕ್ಷದ ನಿಲುವುಗಳೇನಿದೆ, JDS, ಹೀಗೆ 3 ಪಕ್ಷಗಳ ವಿಚಾರಗಳನ್ನ, ಹಾಗೆ ಸಭಿಕರ ಪ್ರಶ್ನೆಗಳನ್ನ ನಾವು ತಿಳ್ಕೊಂಡಿದ್ವಿ. ಈಗ ಕಡೆಯದಾಗಿ ಒಂದೊಂದೇ ಶಬ್ದದಲ್ಲಿ, ಒಂದೊಂದೇ ವಾಕ್ಯದಲ್ಲಿ ನೀವು ಈ ಚುನಾವಣೆಯಲ್ಲಿ ಏನನ್ನ ಬಯಸ್ತಾ ಇದ್ದೀರಾ, ಏನಾಗುತ್ತೆ, ಈ ಜನ ಯಾವ ಕಾರಣಕ್ಕೋಸ್ಕರ ಆಡಳಿತಾರೂಢ ಪಕ್ಷವನ್ನು ಬೆಂಬಲಿಸಬೇಕು ಅನ್ನೋದನ್ನ ನಿಮ್ಮ ನಿಲುವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಅನಿಲ್ ಕುಮಾರ್, ಎಲ್ಲಾ ವರ್ಗದ ಜನರಿಗೆ ನಾವು 100% ಏನಂತೀರಿ
ಸಕ್ಸಸ್ಫುಲ್ ಆಗಿ ಸ್ಕೀಮ್ಗಳು ಕೊಟ್ಟಿದ್ದೀವಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಒಂದು. ಆದರೆ ಮುಂದಿನ ದಿನಗಳಲ್ಲಿ ಅದು 80% ಹೋಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾ ಸ್ಕೀಮ್ಗಳು. ಓಕೆ ಓಕೆ ಮಾಮನಾಚಾರ್ಯ ಅವರು, ಜನರಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಕಾಗಿದೆ. 5 ವರ್ಷದಲ್ಲಿ ಆಗಿರುವಷ್ಟು ಕೊಲೆ, ಆತ್ಮಹತ್ಯೆ, ಭ್ರಷ್ಟಾಚಾರದ ಪ್ರಕರಣಗಳು, ಲೋಕಾಯುಕ್ತದಂತಹ ಸಂಸ್ಥೆಗಳನ್ನು ನಾಶ ಮಾಡಿರುವಂತಹ ಈ ವ್ಯವಸ್ಥೆ ಏನಿದೆ ಇಲ್ಲಿ ಯಾರು ಮುಂದೆ ಹೋಗಿ ಹೇಳಬೇಕು ಅಂತ ಜನರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇದು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಜನರ ವಾಣಿ, ಜನವಾಣಿ. ಹೀಗಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನ ತರಬೇಕು ಅಂತ ಜನ ನಿರ್ಧರಿಸಿದ್ದಾರೆ. 15ರವರೆಗೆ ಕಾಯಣ. ಓಕೆ, ಎರಡು ರಾಜಕೀಯ ಪ್ರಮುಖ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳ ನಿಲುವಾಯಿತು. ಈಗ ಪ್ರಾದೇಶಿಕ ಪಕ್ಷವಾಗಿ ಜಾತ್ಯತೀತ ಜನತಾ ದಳ ಏನನ್ನ, ಎರಡು ರಾಷ್ಟ್ರೀಯ ಪಕ್ಷದ ನಾಯಕರುಗಳು, ಒಂದು ಯಡಿಯೂರಪ್ಪನವರು, ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿಗಳು ಎಂದು ಬಿಂಬಿಸರಾಗಿದ್ದರು. ಅವರು ಈ ರಾಜ್ಯದಲ್ಲಿ ಕೊಟ್ಟಿರತಕ್ಕಂತಹ ಮತ್ತು ನೀಡಿರ್ತಕ್ಕಂಥ ಆಶ್ವಾಸನೆಗಳು, ನೀಡಿರ್ತಕ್ಕಂಥ ಆಡಳಿತ ಒಂದು ಕಡೆ, ಮಾನ್ಯ ಕುಮಾರಸ್ವಾಮಿ ಅವರು 20 ತಿಂಗಳಲ್ಲಿ ಕೊಟ್ಟಿರತಕ್ಕಂಥ ಆಡಳಿತ, ಮತ್ತೆ ಕಳೆದ 1-1.5 ವರ್ಷದಿಂದ ಕುಮಾರಸ್ವಾಮಿ ಅವರು ನಡೆಸ್ಕೊಂಡು ಬಂದಿರತಕ್ಕಂತಹ ಸಂವಾದ ಕಾರ್ಯಕ್ರಮಗಳು, ಉದ್ದಿಮೆದಾರರ ಜೊತೆ ಸಂವಾದ ಕಾರ್ಯಕ್ರಮ, ರೈತರ ಜೊತೆ ಸಂವಾದ ಕಾರ್ಯಕ್ರಮ, ಆಟೋ ಚಾಲಕರ ಜೊತೆ ಸಂವಾದ ಕಾರ್ಯಕ್ರಮ, ಐಟಿ ಉದ್ಯಮಿಗಳ ಜೊತೆ ಸಂವಾದ ಕಾರ್ಯಕ್ರಮ, ಅಡಿಕೆ ಬೆಳೆಗಾರರ ಜೊತೆ ಸಂವಾದ ಕಾರ್ಯಕ್ರಮ, ಮತ್ತೆ ರೇಷ್ಮೆ ಬೆಳೆಗಾರರ ಜೊತೆ ಸಂವಾದ ಕಾರ್ಯಕ್ರಮ. ನಾನು ಏನು ಕಾರ್ಯಕ್ರಮವನ್ನು ಕೊಡಬಲ್ಲೆ, ಈ ನಾಡಿನ ರೈತ ಅತ್ಯಂತ ಸಂಕಷ್ಟದಲ್ಲಿದ್ದಾನೆ, ಅವನನ್ನ ಸಾಲವನ್ನ ಮನ್ನಾ ಮಾಡಿ ಅವನಿಗೆ ಅದೇ ಬೇರೆದೇ ಆದಂತಹ ಒಂದು ಆಡಳಿತವನ್ನ, ಒಂದು ಸುವರ್ಣ ಯುಗವನ್ನ ರಚಿಸ್ತೀವಿ ಅಂತ ಹೇಳಿ ಮಾಸೂಮ್ ಹೇಳಿದರೆ, ಜೊತೆಗೆ ಅತ್ಯಂತ ಒಬ್ಬ ಯಶಸ್ವಿ ನಾಯಕನಾಗಿ ಮತ್ತೆ ಇಡೀ ರಾಜ್ಯದ ಉದ್ದಗಲಕ್ಕೂ ಲಕ್ಷ ಲಕ್ಷ ಜನ ಅವರು ಕಡೆ ಸೇರ್ತಾ ಇದ್ದಾರೆ. ಈ ಬಾರಿ ಜನತಾದಳದ ಸರ್ಕಾರವನ್ನ, ಕುಮಾರಸ್ವಾಮಿ ನೇತೃತ್ವ ಸರ್ಕಾರವನ್ನ ರಚಿಸುವ ಎಲ್ಲ ಸಾಧ್ಯತೆಗಳು ನಮ್ಮ ಪಕ್ಷಕ್ಕಿದೆ. ಈ ರಾಜ್ಯದ ಜನತೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಭಾವನೆ. ಸರಿ, ಈಗ ರಾಜ ಶೈಲೇಶ್ ಚಂದ್ರ ಗುಪ್ತ ಅವರು, ನೀವು ಯಾವ ರೀತಿ ಒಂದು ಒಟ್ಟಾರೆ ಅಭಿಪ್ರಾಯವನ್ನು ಕೊಡ್ತೀರಿ? ಇಲ್ಲ ಇಲ್ಲ, ಈಗ ಆಗ್ಬೇಕಾಗಿರೋದೇನು ಅಂತಂದ್ರೆ, ಜನ ಹೋಗಿ ವೋಟ್ ಮಾಡ್ಬೇಕಾವತ್ತು. ಎಸ್, ಎಲ್ಲ ಜನ, ಎಲ್ಲ ವರ್ಗದ ಜನ, ಯುವಕರು ಅಲ್ಲದೆ ಇರೋರು, ದೊಡ್ಡವರು, ಚಿಕ್ಕವರು, ವಿದ್ಯಾವಂತರು, ಅವಿದ್ಯಾವಂತರು ಅಂತ ನಾನು ಹೇಳಲ್ಲ, ವಿದ್ಯೆ ಕಮ್ಮಿ ಇರೋರು, ರೈತರು, ರೈತರ ಅಲ್ಲದೆ ಇರೋರು, ಎಲ್ಲರೂ ವೋಟ್ ಹಾಕ್ಬೇಕಾವತ್ತು. ಮತದಾನ ಚೆನ್ನಾಗಬೇಕು, ಮತದಾನ ಚೆನ್ನಾಗಬೇಕು. ಆಮೇಲೆ ವರ್ಡಿಟ್ಟು ಸ್ಪಷ್ಟವಾಗಿರ್ಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಸ್ಪಷ್ಟವಾಗಿರ್ಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಪಕ್ಷವನ್ನ ನಿಚ್ಚಳವಾಗಿ ಬಹುಮತದಿಂದ ಬರೋ ಹಾಗೆ ದಯವಿಟ್ಟು, ಯಾರೊಬ್ಬರದ್ದು ಹಾಕೋಕ್ಕಾಗಲ್ಲ, ಸಾರಾಸಗಟ ಏನ್ ಬರುತ್ತೋ ಅದೇ ಬರುತ್ತೆ. ಆದ್ರೆ ನನ್ನ ನಿರೀಕ್ಷೆ ಏನಿದೆ ಅಂತಂದ್ರೆ, ಎಡವಟ್ಟಾಗದೆ ಇರೋ ರೀತಿಯಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ನೇರಾಗಿ ಬರಬೇಕು, ಆ ತರದ ಒಂದು ತೀರ್ಪನ್ನ ಜನ ಕೊಡಬೇಕು. ಆದ್ರೆ ಸ್ಪಷ್ಟವಾದ ತೀರ್ಪನ್ನ ಕೊಡಬೇಕು. ಒಬ್ಬರ ಕೈನಲ್ಲಿ ಇಲ್ಲ, ಇದು ಒಂದು ಪಕ್ಷದ, ಒಂದು ವರ್ಗದ ಕೈನಲ್ಲಿಲ್ಲ. ಒಟ್ಟು ಜನಮತ ಏನಿದೆಯೋ ಅದು ಏನಾಗ್ಬೇಕು ಅಂತ ನಾನು ಜನವಾಣಿ ಪರವಾಗಿ ಹೇಳೋದೇನಂದ್ರೆ, ಸ್ಪಷ್ಟ ತೀರ್ಪನ್ನ ಜನ ಕೊಡೋ ಹಾಗೆ ಆಗ್ಲಿ ಅಂತ ಇಷ್ಟಪಡ್ತೀನಿ. ಒಟ್ಟಾರೆ ಇದು ಶೈಲೇಶ್ ಚಂದ್ರ ಗುಪ್ತ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರರು ಬಹಳ ಮುಖ್ಯ, ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು, ಎಲ್ಲ ಮತದಾರರು ಕೂಡ ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಬೇಕು, ಮತ್ತೆ ಛಿದ್ರವಾದ ಒಂದು ಏನು ತೀರ್ಪನ್ನು ಬೇಡ, ಒಂದು ಸ್ಪಷ್ಟ ಬಹುಮತ ನೀಡಬೇಕು, ಅದರಿಂದ ಸದೃಢವಾದ ಸಶಕ್ತವಾದ ಸರ್ಕಾರ ಬರುತ್ತೆ, ಪ್ರಜಾಪ್ರಭುತ್ವಕ್ಕೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತ ಹೇಳೋದು ಒಂದು ಪ್ರಜಾತಂತ್ರದ ಹಬ್ಬ. ಆ ಸಂದರ್ಭದಲ್ಲಿ ಮತದಾರನೇ ನಾಯಕ ಅಂತ ಹೇಳ್ಬೋದು. ಮತದಾರನ ನಿಲುವು ಏನಿರುತ್ತೆ ಅನ್ನೋದು ರಾಜಕೀಯ ಮುಖಂಡರಲ್ಲಿ ಗೊತ್ತಿರೋದಿಲ್ಲ. ಅದು May 12 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆ ಮತದಾನ ನಡೆದಾಗ ಗೊತ್ತಾಗುತ್ತೆ. ಆ ನಂತರ ಫಲಿತಾಂಶ ಬಂದಾಗ ವಿಜಯಲಕ್ಷ್ಮಿ ಯಾರಿಗೆ ಮಾಲೆಯನ್ನು ಹಾಕಿದಾಳೆ, ಆಡಳಿತರೋಡ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರದ ಗದ್ದುಗೆಗೆ ಬರುತ್ತಾ, ಅಥವಾ ಪ್ರತಿಪಕ್ಷವಾದ ಬಿಜೆಪಿ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡೋದರಲ್ಲಿ ಯಶಸ್ವಿಯಾಗುತ್ತಾ, ಹಾಗೆ ಪ್ರಾದೇಶಿಕ ಪಕ್ಷವಾಗಿ JDS ಜಾತ್ಯತೀತ ಜನತಾ ದಳ ಕಿಂಗ್ ಮೇಕರ್ ಆಗತ್ತಾ, ಕಿಂಗ್ ಆಗತ್ತೋ ಅನ್ನೋದು ಸ್ಪಷ್ಟವಾಗಿ ಹೊರಬೀಳಲಿದೆ. ಇದರೊಂದಿಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಿಂದ ಈ ಜನವಾಣಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇಲ್ಲಿಂದ ನಾವು ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.